ನಮಸ್ಕಾರ ವೀಕ್ಷಕರೆ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಮುಂಬರುವ 2023 ರ ವಿಧಾನಸಭಾ ಚುನಾವಣೆಗೆ ತುಮಕೂರು ಗ್ರಾಮಾಂತರ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲು ಅರ್ಜಿ ಸಲ್ಲಿಸಿರುವುದಾಗಿ ಕಾಂಗ್ರೆಸ್ ಯುವ ಮುಖಂಡ ಎಡಿ ನರಸಿಂಹರಾಜು ತುಮಕೂರಿನಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 20 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿರುವ ತಾವು ಕಾಂಗ್ರೆಸ್ ಯುವ ಘಟಕ ಹಾಗೂ ಎನ್ಎಸ್‌ಯುಐ ಘಟಕದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದು ಹಲವು ವರ್ಷದಿಂದ ಹಲವು ಸಮಾಜಮುಖಿ ಕೆಲಸಗಳನ್ನು ನಿರ್ವಹಿಸಿರುವುದಾಗಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಯುವ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷ ರಜನಿಕಾಂತ್, ಮುಖಂಡರಾದ ಗೋವಿಂದರಾಜು, ನರಸಿಂಹಮೂರ್ತಿ ಭೀಮಸ್ವಾಮಿ, ತುಮಕೂರು ಗ್ರಾಮಾಂತರ ಎಸ್ಸಿ ಘಟಕದ ಅಧ್ಯಕ್ಷ ಗಿರಿಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಗ್ರಾಮಾಂತರ ಶಿವರಾಜು ಕುಚ್ಚಂಗಿ, ರಾಜೇಶ್ ಹೆಗ್ಗೆರೆ, ಸುದರ್ಶನ್ ಮತ್ತಿತರರು ಉಪಸ್ಥಿತರಿದ್ದರು. ಏನೋ ನಾವು ಇವಾಗ ಗುಡಿಸಲಲ್ಲಿ ಹುಟ್ಟಿ ಆ ನಿಜಾಮರ ಕಾಲದಂತ ಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬನೇ ನಿರ್ನಾಮ ಮಾಡಿ ಅವರು ಎಷ್ಟು ಶ್ರಮಪಟ್ಟು ಇವಾಗ ಎಐಸಿಸಿ ಅಧ್ಯಕ್ಷ ಆಗಿದಾರಲ್ಲ, ಆ ಸಿದ್ಧಾಂತ ಕೊಡ್ತ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿದೆಯಲ್ಲ, ಅದೇ ನನಗೆ ಶಕ್ತಿ, ಅದೇ ಬಲ ಸರ್. ಸರ್ ಅದು ಇವಾಗಿರೋದು ಸರ್, ಸರ್ ಅವರು ಇವಾಗಿರೋದು, ಬಟ್ ಅವರು ನಾನು ಹೇಳ್ದಲ್ಲ ಅವ್ರನ್ನ ಅವ್ರದ್ದು ಕುಟುಂಬನೇ ನಿಜಾಮರು ಸರ್ವನಾಶ ಮಾಡಿದಾಗ ಅವ್ರಿಗೆ ಯಾರು ಇರಲಿಲ್ಲ ಅವಾಗ ಬಲ. ಯಾರಿಗೆ? ನಮ್ಮ ನಮ್ಮ ಜಿಲ್ಲೆಯಲ್ಲಿರೋ ಎಲ್ಲ ನಾಯಕರುಗಳು ನನ್ನ ಸಪೋರ್ಟಿವ್ ಆಗಿ ಇದ್ದಾರೆ ಸರ್. ನನ್ನ ಪಕ್ಷದಲ್ಲಿರೋ ಎಲ್ಲ ನಾಯಕರುಗಳು ಸಹ ನನಗೆ ಸಪೋರ್ಟಿವ್ ಆಗಿ ಇದ್ದಾರೆ. ಎಲ್ಲರೂ ಸರ್, ಎಲ್ಲರೂ ಪ್ರತಿಯೊಬ್ಬರು ಸರ್. ಸರ್ ಕಾಂಗ್ರೆಸ್ ಪಾರ್ಟಿ ಅಂದಮೇಲೆ ಪೈಪೋಟಿ ಇದ್ದೇ ಇರುತ್ತೆ ಸರ್. ಅಲ್ಲಿ ನಾವೆಲ್ಲರೂ ಕೂತ್ಕೊಂಡು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಿತ್ತೋ ಅದ್ರ ಪ್ರಕಾರ ಮಾಡ್ತೀವಿ, ಮತ್ತೆ ನಮ್ದು ಏನು ಕಾನ್ಸೆಪ್ಟ್ ಇದೋ ಎಲ್ಲರೂ ಮಾತಾಡ್ಕೊಂಡು ಎಲ್ಲ ಅದರಲ್ಲಿ ಮಾಡಿ ಒಂದು ರಾಜಕೀಯ ಮಾಡ್ತಾ ಇದ್ದೀನಿ ಸರ್. ನಾನು ರಾಜಕೀಯ ಮಾಡೋಕ್ಕೆ ಅಂತಾನೆ ರಾಜಕೀಯ, ಮತ್ತೆ ಸರ್ ನಾನು ನಾನು ಅದೇ ಹೇಳ್ತಿದ್ದೀನಲ್ಲ ಸರ್, ನಾನು ಮಾಧ್ಯಮದಲ್ಲಿ ಬಂದಲ್ಲಿ ಬರ್ದಲ್ಲಿ ಇರ್ಬೋದು, ಬಟ್ ನನ್ನ ಕೆಲಸ ಏನು ಸಮಾಜ ಸೇವೆ ಇರ್ಬೋದು, ನನ್ನ ಕೈಲಾದ ಸಹಾಯನ ನಾನು ನಮ್ಮ ಜನಗಳಿಗೆ ನಮ್ಮ ಗ್ರಾಮಾಂತರ ಜನಗಳಿಗೆ ಮಾಡಿ ಪ್ರಾಮಾಣಿಕವಾಗಿ ಗ್ರಾಮ ಪಂಚಾಯತ್ಗೆ ನಿಮ್ಮ ಕಡೆಯಿಂದ ಮೊನ್ನೆ ಎಲ್ಲ ಎಲೆಕ್ಷನ್ ಆಯ್ತು ನಿಲ್ಸಿಲ್ಲ ಸರ್. ಅದಕ್ಕೆಲ್ಲ ಪಂಚಾಯತಲ್ಲಿ ನಮ್ಮ ಕಡೆ ಕ್ಯಾಂಡಿಡೇಟು ಪ್ರತಿ ಗ್ರಾಮ ಪಂಚಾಯತ್ ಕ್ಯಾಂಡಿಡೇಟಲ್ಲೂ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ನಾನು ಓಡಾಡಿದ್ದೀನಿ, ಎಲ್ಲ ಕಡೆಯೂ ನಮ್ಮ ಅಭ್ಯರ್ಥಿ ಬಿಡಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ. ತುಮಕೂರಿನ ಕ್ಯಾಚ್ ಚಂದ್ರದಲ್ಲಿ ದೇವಾಂಗ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಮತ್ತು ಜಿಲ್ಲಾ ದೇವಾಂಗ ಸಂಘದ ಆಶ್ರಯದಲ್ಲಿ ನಿರ್ಮಿಸಲಾದ ದೇವಾಂಗ ಸಮುದಾಯ ಭವನಕ್ಕೆ ಚಾಲನೆ ನೀಡಲಾಯಿತು. ಹಂಪಿಯ ಗಾಯತ್ರಿ ಪೀಠ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ದಯಾನಂದಪುರಿ ಮಹಾಸ್ವಾಮಿಗಳು ಮತ್ತು ಮದನೂರು ಮಹಾಸಂಸ್ಥಾನ ಮಠದ ಅಧ್ಯಕ್ಷ ಈಶ್ವರಾನಂದ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ರಾಜ್ಯ ದೇವಾಂಗ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣರವರು ದೇವಾಂಗ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿದರು. ನೆಲಮಂಗಲ ದೇವಾಂಗ ಮಠ ಟ್ರಸ್ಟ್ ಅಧ್ಯಕ್ಷ ಗಿರಿಯಪ್ಪ ಮಾತನಾಡಿ, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಾದ ಅವಶ್ಯಕತೆ ಇದೆ ಎಂದರು. ದೇವಾಂಗ ಸಮಾಜದ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ಸೀದಾ ಬ್ಯಾಗ್ ಇಟ್ಟು ಅಥವಾ ಚಾಪ ಇಟ್ಟು ಇವತ್ತಿನ ಸ್ಥಿತಿ ಇಂಜಿನಿಯರ್ ಆಗಿದ್ದೀನಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ. ಸಮಾಜದ ಬಗ್ಗೆ ಅದರೊಡನೆ ವಿದ್ಯಾವಂತರಾದ ನಾವೆಲ್ಲರೂ ಸಮಾಜಕ್ಕೆ ಸಲ್ಲಿಸಬೇಕಾದಂಥ ಕರ್ತವ್ಯ ಇದೆ ಅಂತ ನನ್ನ ಈ ಬಂದಲ್ಲಿ ನಾನು ಈ ಸನ್ನಿವೇಶದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಅನುಕೂಲ ತಗೊಂಡಿದ್ದೀನಿ, ದೇವಂಗ ಹಾಸ್ಟೆಲ್ ಅಂತ ಅನ್ನೋದು ಬೆಂಗಳೂರು ದೇವಂಗ ಹಾಸ್ಟೆಲ್ ಅಂತ ಬಿಡಿ, ತುಂಬ ಜನ ಬೆಳೆದಿದ್ದಾರೆ. ಇವಾಗ ದಾವಣಗೆರೆ ದೇವಂಗ ಹಾಸ್ಟೆಲ್ ತುಂಬ ಜನ ಬೆಳೆದಿದ್ದೀನಿ, ಆದರೆ ಅದನ್ನ ನೋಡೋಣ. ನಾವು ಬೇರೆಯವ್ರಿಗೆ ಮಾಡೋದನ್ನ ನಾವು ಹೆಚ್ಚಿಗೆ ಜನ ಮಾಡಿಲ್ಲ ಅಂತ ಹೇಳೋದಕ್ಕೆ ಸ್ವಲ್ಪ ನಾವು ವಿಷಾದ ಅನಿಸುತ್ತೆ. ಆದ್ರೂ ನಮ್ಮ ಸಮಾಜಕ್ಕೆ ಈಗ ಒಂದು ಹೆಮ್ಮೆ. ವಿದ್ಯಾವಂತರು, ನಿವೃತ್ತ ನೌಕರರು ಸಮಾಜ ಸೇವೆ ಕಡೆ ಮನಸ್ಸು ಮಾಡಿದ್ದಾರೆ, ಅದರಿಂದಾಗಿ ಸ್ವಲ್ಪ ದಾಪಕಾಲ ಇಟ್ಟಿದ್ದೀವಿ ಸಮಾಜ ಸೇವೆಯಲ್ಲಿ. ಸಮಾಜದ ಅಭಿವೃದ್ಧಿಯಲ್ಲೂ ಸಹ ದಾಪಕಾಲ ಇಟ್ಟಿದ್ದೀವಿ. ದಾನ ಧರ್ಮ ಅಷ್ಟೇ ಅಲ್ಲ, ಬರೀ ದುಡ್ಡು ಕೊಟ್ಟು ಮಾತ್ರ ಆಗಲ್ಲ. ಯಾರ ವಿಷನ್ ಇದೆ, ಯಾರು ಏನ್ ಮಾಡ್ಬೇಕು ಒಂದು ನಿರ್ದಿಷ್ಟವಾಗಿ ಗೊತ್ತಿರುತ್ತೆ. ಅವ್ರು ಮಾಡಿದ್ರೆ ಏನಾಗುತ್ತೆ, 5 ರೂಪಾಯಿ ಆಗುತ್ತೆ ಕೆಲಸ. ನಿರ್ದಿಷ್ಟವಾದ ಗುರಿ ವಿಷಯ ಗೊತ್ತಿದೆ ಅಂತ ಅವನು 10 ರೂಪಾಯಿ ಖರ್ಚು ಮಾಡಿದ್ರು ಆಗಲ್ಲ. ಅದಕ್ಕೆ ನಿದರ್ಶನಗಳಿಗೆ ಅಲ್ವಾ ಇದ್ದಾರೆ. ಅದರಿಂದ ನನ್ನ ಕೈ ಮೂಲಕ ತಮ್ಮ ಕೇಳ್ಕೊಳ್ಳೋದು ಇಷ್ಟೇ, ಮಕ್ಕಳ ವಿದ್ಯಾಭ್ಯಾಸ ಮಾಡಿ ಅವನು ಸಮಾಜಮುಖಿಯಾಗಿ ಬೆಳೆಸಿ, ಸಮಾಜದಲ್ಲಿರೋ ಕೊನೆಯವನಿಗೆ ಕಡೆ ಪಕ್ಷ ಏನು ಎಲ್ಲರಿಗೂ ಬೇಕು ಅಂತ ಅವನಿಗೆ ಕೈಲಾಗಿದ್ದನ್ನ ಎಲ್ಲರೂ ನೋಡಿ ಬೇರೆ ಬೇರೆ ಎಲ್ಲರೂ ಹೇಳ್ತೀವಿ. ಉದಾಹರಣೆಗೆ ಯಾರು ಸಾವಿರ ನೋಡ್ರಿ ಇವರ ಹತ್ತು ಮನೆಯಲ್ಲಿ ಎಂತ ಆಗಿಬಿಟ್ಟಿದ್ದಾರೆ.
ಜಿಲ್ಲಾ ದೇವಾಂಗ ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಎಸ್ಎಚ್ ಕೇಶವಮೂರ್ತಿ, ನಿವೃತ್ತ ಉಪಕಾರ್ಯದರ್ಶಿ ಕೋದಂಡರಾಮ್, ದೇವಾಂಗ ಎಜುಕೇಷನ್ ಅಧ್ಯಕ್ಷ ಎಂಡಿ ಮೂರ್ತಿ, ಜಿಲ್ಲಾ ಕಾರ್ಯದರ್ಶಿ ಶಿವಣ್ಣಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಕ್ಯಾಮರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘ ರಾಮದುರ್ಗ ತಾಲೂಕು ಘಟಕದಿಂದ ಪದಾಧಿಕಾರಿಗಳ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ಜರುಗಿತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ನೌಕರರ ಸಭಾಭವನದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ರಾಜ್ಯಾಧ್ಯಕ್ಷರಾದ ಯಲ್ಲಪ್ಪ ದೊಡ್ಮನಿ ಉದ್ಘಾಟನೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ಶ್ರೀ ಬಸೀರ್ ಅಹಮದ್ ಭೈರಕಾದಾರ, ಯಾವುದೇ ಸಂಘಟನೆಯಾಗಲಿ ನಮ್ಮ ಮುಖ್ಯ ಕೆಲಸ ಏನೆಂದರೆ ನಾವು ಮೊದಲು ಅಂಗವಿಕಲರಿಗೆ, ನಿರ್ಗತರಿಗೆ, ಕಡುಬಡವರಿಗೆ ಸಹಾಯ ಮಾಡಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೂಲಿ ಕಾರ್ಮಿಕರಿಗೆ ಹಲವಾರು ಯೋಜನೆಗಳು ಬಿಡುಗಡೆ ಮಾಡಿದೆ ಎಂದರು. ನಮ್ಮ ದೇಶದಲ್ಲಿ ದಿನದಿನ ಬೆಳಗಾವ ಸಾಯಂಕಾಲವರೆಗೆ ಬೆಳೀತಾನೆ ಇವೆ, ಆದರೆ ಬೆರಳೆನಿಸುವಷ್ಟು ಸಂಘಟನೆಗಳು ಕೆಲಸ ಮಾಡ್ತೇವೆ. ನಮ್ಮ ಉದ್ದೇಶ ಏನು, ಸಂಘಟನೆ ಕಟ್ಟುವ ಉದ್ದೇಶ ಏನು, ನಾವು ಎದಕ್ಕೋಸ್ಕರ ಯಾವುದಕ್ಕೋಸ್ಕರ ನಾವು ಸಂಘಟನೆ ಕಟ್ಟಬೇಕು, ಇದರಲ್ಲಿ ಬೇರೆ ಬೇರೆ ರೀತಿ ಸಂಘಟನೆಗಳಿವೆ, ದೇಶದ ಬಗ್ಗೆ, ರಾಜ್ಯಗಳ ಬಗ್ಗೆ, ಭಾಷೆಗಳ ಬಗ್ಗೆ, ಬಡವರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಇತರ ಬೇರೆ ಬೇರೆ ವಿಷಯಗಳಲ್ಲಿ ಎಲ್ಲರ ಅನುಕೂಲಕ್ಕಾಗಿ ನಮ್ಮ ದೇಶದಲ್ಲಿ ದಿನದಿನ ಬೆಳಗಾವ ಸಾಯಂಕಾಲವರೆಗೆ ಬೆಳೀತಾನೆ ಇವೆ, ಆದರೆ ಬೆರಳೆನಿಸುವಷ್ಟು ಸಂಘಟನೆಗಳು ಕೆಲಸ ಮಾಡ್ತೇವೆ. ನಮ್ಮ ಉದ್ದೇಶ ಏನು, ಸಂಘಟನೆ ಕಟ್ಟುವ ಉದ್ದೇಶ ಏನು, ನಾವು ಎದಕ್ಕೋಸ್ಕರ ಯಾವುದಕ್ಕೋಸ್ಕರ ನಾವು ಸಂಘಟನೆ ಕಟ್ಟಬೇಕು, ಇದರಲ್ಲಿ ಬೇರೆ ಬೇರೆ ರೀತಿ ಸಂಘಟನೆಗಳಿವೆ, ದೇಶದ ಬಗ್ಗೆ, ರಾಜ್ಯಗಳ ಬಗ್ಗೆ, ಭಾಷೆಗಳ ಬಗ್ಗೆ, ಬಡವರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಇತರ ಬೇರೆ ಬೇರೆ ವಿಷಯಗಳಲ್ಲಿ ಎಲ್ಲರ ಅನುಕೂಲಕ್ಕಾಗಿ. ಮುಖ್ಯ ಅತಿಥಿಗಳು ರಾಮದುರ್ಗ ತಾಲೂಕು ದಂಡಾಧಿಕಾರಿಗಳಾದ ಗ್ರೇಡ್ ಟು ಸಂಜೆಯ ಖಾತೆದಾರ ಮಾತನಾಡುವ ಮೂಲಕ, ಈಗ ಸದ್ಯದಲ್ಲಿ ವೋಟರ್ ಐಡಿ ಹೊಸದಾಗಿ ಮಾಡಿಸಿಕೊಳ್ಳಿ ಮತ್ತು ತಿದ್ದುಪಡಿ ಇದೆ ಅದನ್ನು ಸರಿ ಮಾಡಿಸಿಕೊಳ್ಳಿ ಎಂದು ಹೇಳಿದರು. ಈಗ ಸ್ಪಷ್ಟವಾಗಿ ಅವ್ರಿಗೆ ಅರ್ಥ ಆಗಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಕೂತಿದ್ರೆ ಇನ್ನು ಕಾರ್ಮಿಕ ಉದ್ಘಾಟನೆ ಮಾಡಿದ್ರು, ಇದರಿಂದ ನಮ್ಗೆ ಏನ್ ಲಾಭ ಐತೆ ಅನ್ನೋ ವಿಚಾರಗಳನ್ನು ತಮ್ಮ ತಲೆಯಲ್ಲಿ ಓಡ್ತಿದ್ರು. ಆ ವಿಚಾರ ಸಂಬಂಧಪಟ್ಟಾಗ ಬಶೀರ್ ಬೈರೇಕರ್ ಅವರು ರಾಜ್ಯಾಧ್ಯಕ್ಷರು ವಿಷಯವನ್ನು ಸ್ಪಷ್ಟತೆ ನೀಡಿದ್ರು. ಅದು ನಾನು ಒಂದು ಮಾತು ಹೇಳ್ತೀನಿ, ಪ್ರತಿಯೊಂದು ಅಧಿಕಾರಿಗಳು ತಮ್ಮ ತಮ್ಮ ಮನೆಗೆ ಬಂದ ವಿಷಯಗಳು ಮುಗಿಸಕ್ ಸಾಧ್ಯ ಆಗ್ತಿರಲಿಲ್ಲ. ಇದೊಂದು ಸ್ಪಷ್ಟವಾಗಿ ಅರ್ಥ ಮಾಡಬೇಕಾಗಿತ್ತು. ತಮ್ಮ ಸಮಸ್ಯೆಗಳು ಏನೋ ಇತ್ತು ಅಂದ್ರೆ ಅಧಿಕಾರಿಗಳ ಹತ್ರ ಹೋಗಿ ಭೇಟಿ ಕೊಟ್ಟು ವಿಚಾರಗಳನ್ನ ಸವಿಸ್ತಾರವಾಗಿ ಮಾತಾಡಿ ಸದುಪಯೋಗ ಪಡ್ಕೋಬೇಕಾದಂತದ್ದು ಮೂಲ ಕರ್ತವ್ಯ. ಬಟ್ ಆಗದೇ ಇದ್ರೆ ಏನೋ ಒಂದಿಷ್ಟು ಸಮಸ್ಯೆ ಅನಾನುಕೂಲಗಳಾದ್ರೆ ಇಂಥ ಈ ಕಾರ್ಮಿಕ ಸಂಘಟನೆಗಳಾಗ್ಲಿ ಇತರೆ ಎಲ್ಲಾ ಸಂಘಟನೆಗಳಿಗೆ ತಮ್ಮ ಬೇಡಿಕೆಯನ್ನು ಕೊಟ್ಟು ತಾವು ಏನು ಸದುಪಯೋಗ ಪಡ್ಕೊಳ್ಬೇಕು, ಕಾರ್ಮಿಕ ಅಭಿವೃದ್ಧಿಗಳು, ಬಡಗಳು, ಈ ಕಟ್ಟಡ ಕೂಲಿಕಾರ್ಮಿಕ ಸಂಘಟನೆಯಿಂದ ನಮ್ಮಿಂದ ಅವರಿಂದ ನಮ್ಗೆ ಏನ್ ಲಾಭ ಇದೆ, ಇದು ಸ್ಪಷ್ಟವಾಗಿ ಅವ್ರಿಗೆ ಅರ್ಥ ಆಗಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಕೂತಿದ್ರೆ ಇನ್ನು ಕಾರ್ಮಿಕ ಸಂಘಟನೆ ಉದ್ಘಾಟನೆ ಮಾಡಿದ್ರು, ಇದರಿಂದ ನಮ್ಗೆ ಏನ್ ಲಾಭ ಐತೆ ಅನ್ನೋ ವಿಚಾರಗಳನ್ನು ತಮ್ಮ ತಲೆಯಲ್ಲಿ ಓಡ್ತಿದ್ರು. ಆ ವಿಚಾರ ಸಂಬಂಧಪಟ್ಟಾಗ ಬಶೀರ್ ಬೈರೇಕರ್ ಅವರು ರಾಜ್ಯಾಧ್ಯಕ್ಷರು ವಿಷಯವನ್ನು ಸ್ಪಷ್ಟತೆ ನೀಡಿದ್ರು. ಅದು ನಾನು ಒಂದು ಮಾತು ಹೇಳ್ತೀನಿ, ಪ್ರತಿಯೊಂದು ಅಧಿಕಾರಿಗಳು ತಮ್ಮ ತಮ್ಮ ಮನೆಗೆ ಬಂದ ವಿಷಯಗಳು ಮುಗಿಸಕ್ ಸಾಧ್ಯ ಆಗ್ತಿರಲಿಲ್ಲ. ಇದೊಂದು ಸ್ಪಷ್ಟವಾಗಿ ಅರ್ಥ ಮಾಡಬೇಕಾಗಿತ್ತು. ತಮ್ಮ ಸಮಸ್ಯೆಗಳು ಏನೋ ಇತ್ತು ಅಂದ್ರೆ ಅಧಿಕಾರಿಗಳ ಹತ್ರ ಹೋಗಿ ಭೇಟಿ ಕೊಟ್ಟು ವಿಚಾರಗಳನ್ನ ಸವಿಸ್ತಾರವಾಗಿ ಮಾತಾಡಿ ಸದುಪಯೋಗ ಪಡ್ಕೋಬೇಕಾದಂತದ್ದು ಮೂಲ ಕರ್ತವ್ಯ. ಬಟ್ ಆಗದೇ ಇದ್ರೆ ಏನೋ ಒಂದಿಷ್ಟು ಸಮಸ್ಯೆ ಅನಾನುಕೂಲಗಳಾದ್ರೆ ಇಂಥ ಈ ಕಾರ್ಮಿಕ ಸಂಘಟನೆಗಳಾಗ್ಲಿ ಇತರೆ ಎಲ್ಲಾ ಸಂಘಟನೆಗಳಿಗೆ ತಮ್ಮ ಬೇಡಿಕೆಯನ್ನು ಕೊಟ್ಟು
ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಹಗರಣಗಳು ಬಯಲಿಗೆ ತರುತ್ತವೆ ಮತ್ತು ನಕಲಿ ಕಾರ್ಮಿಕ ಕಾರ್ಡ್ಗಳನ್ನು ಮನೆ ಮನೆಗೆ ಹೋಗಿ ಜಪ್ತಿ ಮಾಡಿ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡುತ್ತೇವೆ ಎಲ್ಲ ಕಾರ್ಮಿಕರಿಗೆ ನಿಯತಾಗಿ ಅವರಿಗೆ ಕಾರ್ಡ್ ಮಾಡಿಸಿಕೊಡಿ ಎಂದು ಕೆಕೆಎಸ್ ರಾಜ್ಯಾಧ್ಯಕ್ಷರಾದ ಯಲ್ಲಪ್ಪ ದೊಡ್ಮನಿ ಅಲ್ದರ್ತಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮಸೇನೆ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಮಾದರ ರಾಮದುರ್ಗ ತಾಲೂಕು ದಂಡಾಧಿಕಾರಿಗಳಾದ ಗ್ರೇಟ್ ಟು ಸಂಜಯ ಖಾತೆದಾರ ಮಕ್ತುಮಸಾಬ ಹೆಚ್ ದೊಡ್ಮನಿ ಕಾರ್ಮಿಕ ನಿರೀಕ್ಷಕರು ರಾಮದುರ್ಗ ಶ್ರೀಮತಿ ಪುಷ್ಪಾ ಹಿರೇಮಠ್ ಕೆಕೆಎಸ್ ಮಹಿಳಾ ರಾಜ್ಯಾಧ್ಯಕ್ಷರು ಮತ್ತು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಮಂಜುನಾಥ್ ರಾಥೋಡ್ ಅಮುಕ್ ಟಿವಿ ರಾಮದುರ್ಗ ಚಿಂತಾಮಣಿ ನಗರದ ತಿಮ್ಸಂದ್ರದ ಬಿವಿಎಂ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಕೆ ಸುಧಾಕರ್ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆಯಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಸಂಸದರಾದ ಎಸ್ ಮುನಿಸ್ವಾಮಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲು ಶ್ರಮಿಸಿದ್ದ ಪ್ರತಿಯೊಬ್ಬ ಮತದಾರರಿಗೂ ನಾನು ಆಭಾರಿಯಾಗಿದ್ದೇನೆ ಯಾಕೆಂದರೆ ಬಿಜೆಪಿ ನೆಲೆ ಇಲ್ಲದ ಕ್ಷೇತ್ರದಲ್ಲಿ ಘಟ್ಟಬಂಧನ ನಾಯಕರು ಮೂರು ಬಾರಿ ಮಾಜಿ ಸಂಸದರು ಕೆಎಚ್ ಮುನಿಯಪ್ಪ ಅವರನ್ನು ಸೋಲಿಸಲು ಪ್ರಯತ್ನಿಸಿದರು ಆದರೆ ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಸರಿಯಿಲ್ಲದ ಕಾರಣ ಆಸೆ ಆಮಿಷ ಅಥವಾ ಬೇರೆ ವಿಚಾರಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುತ್ತಿಲ್ಲದ ಕಾರಣ ಬಿಜೆಪಿ ಗೆಲ್ಲಲು ಸಾಧ್ಯವಾಗಲಿಲ್ಲ ಅವಾಗಲೇ ನಮ್ಮ ಮುರ್ಮಲ ಬಂದು ನೋಡಿದ್ರಿ ನಮ್ಮ ಒಪ್ಪೋಡ ಅಧ್ಯಕ್ಷರು ಬಂದಿದ್ರು 83 ಕೋಟಿ ಹಣ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನ ಸರ್ಕಾರ ಇನ್ನ 135 ಕೋಟಿ ಕೊಡ್ತಾರೆ ಅಂತ ಹೇಳಿದ್ರು ಒಪ್ಪೋಡ ಅಧ್ಯಕ್ಷರು ಒಂದು ಕಂಪ್ಲೀಟ್ ವಿರೋಧ ಆಗಿದ್ರೆ ನಾವು ಹಣ ನಾವು ಬಿಡುಗಡೆ ಮಾಡ್ತಾ ಇಲ್ಲ ಈ ದೇಶದಲ್ಲಿ ಇರ್ತಕ್ಕಂಥ ಈ ದೇಶ ನಮ್ಮ ಪ್ರಿನ್ಸ್ ಅಂತ ಈ ದೇಶದ ಬೆಲೆ ಕೊಡುವಂಥ ಪ್ರತಿಯೊಂದು ಪ್ರಜೆಗಳು ಪ್ರತಿಯೊಂದು ಒಬ್ಬರು ನಮ್ಮ ಭಾರತ ಪ್ರಜೆಗಳು ನಾವೆಲ್ಲ ಒಂದೇ ನಾಳೆ ನಾವು ಭಾರತ ಮಾತೆ ಮಕ್ಕಳು ಅಂತ ರೀತಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರ ಪರವಾಗಿಲ್ಲ ನಾವು ಇರ್ತೀವಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಎಲ್ಲ ಗುಂಪು ಗುಂಪುಗಳಾಗಿ ಕೆಲಸ ಮಾಡೋಣ ಎಲ್ಲ ಒಟ್ಟಿಗೆ ಒಂದೇ ರೀತಿಯಲ್ಲಿ ಒಂದೇ ಜಾಗದಲ್ಲಿ ಚಿಂತಾಮಣಿಯಲ್ಲಿ ಒಂದು ದೊಡ್ಡದಾಗಿ ಒಂದು 500 ಜನ 400 ಜನ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡೋಂತ ನಾವು ಇನ್ನೆಕ್ಸ್ಟ್ ಬಂದಾಗ ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದರೆ ಅವರು ಕ್ಷೇತ್ರ ಹುಡುಕುವುದರಲ್ಲಿ ಒದ್ದಾಡುತ್ತಿದ್ದಾರೆ ಅವರವರಲ್ಲೇ ಒಳ ಜಗಳಗಳಿಂದ ಅಧಿಕಾರಕ್ಕಾಗಿ ಸಿಎಂ ಅಭ್ಯರ್ಥಿಗೆ ಕಿತ್ತಾಡುವಂತಾಗಿದ್ದಾರೆ ಕಾಂಗ್ರೆಸ್ ಪಾಲಾದ ನಾಯಕರು ಕೂಸೆ ಹುಟ್ಟಿಲ್ಲ ನಮ್ಮ ಹೆಸರು ಇಡಿ ಎನ್ನುವಂತಾಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ಗೆ ಡೆಪಾಸಿಟ್ ಬರುವುದಿಲ್ಲ ಮುಂದೆ ಫ್ಯೂಚರ್ ಇರುವುದಿಲ್ಲ ಇನ್ನು ಮುಂದೆ ಮೋದಿರವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಒಂದೇ ಇರುತ್ತದೆ ಎಂದು ತಿಳಿಸಿದರು ಕೇಂದ್ರ ಸಚಿವರು ಅದರಲ್ಲಿ ರಾಜ್ಯದ ಯಡಿಯೂರಪ್ಪ ಸರ್ಕಾರ ಬೊಮ್ಮಾಯಿರಾವ್ ಸರ್ಕಾರ ಈಗಿನ ನಮ್ಮ ಆರೋಗ್ಯ ಸಚಿವರು ಸುಧಾಕರ್ ರೆಡ್ಡಿ ಈ ಥರ ಎಲ್ಲ ಮಂತ್ರಿಗಳು ಒಟ್ಟಾಗಿ ಸೇರಿ ನಮ್ಮ ದೇಶದ ಜನತೆಯ ಆರೋಗ್ಯ ಮತ್ತು ಪ್ರಾಣ ಕಾಪಾಡಬೇಕು ಯಾರು ಒಬ್ಬರೇ ಒಬ್ಬರು ವ್ಯಕ್ತಿನೂ ಹಸುವಿನಿಂದ ಸಾಯಬಾರ್ದು ಅಂತೇಳಿ ಗರೀಬ್ ಕಲ್ಯಾಣ ಹೇಳ್ತೇನೆ ನಮ್ಮಲ್ಲಿ ಇವತ್ತೇನು ಉಚಿತವಾಗಿ 2 ವರ್ಷಗಳಿಂದ ಅಕ್ಕಿ ಕೊಡ್ತಾ ಇದ್ದೀವಿ ಅಮೆರಿಕ ರಷ್ಯಾ ಅಂತ ದೊಡ್ಡ ದೊಡ್ಡ ಮುಂದುವರೆದ ರಾಷ್ಟ್ರಗಳಲ್ಲೇ ನಾವು ಲಸಿಕೆ ಆಗುತ್ತೆ ಹಣ ತಗೊಂಡು ಇಷ್ಟೊಂದು ಫೀಸ್ ಅಂತ ಹೇಳಿ ಕಲೆಕ್ಟ್ ಮಾಡಿದ್ದೀವಿ ಆದರೆ ನಮ್ಮ ಭಾರತದಲ್ಲಿ ಆದಂಥ ಲಸಿಕೆಯನ್ನು ಒಂದೇ ಒಂದು ಸಿಂಗಲ್ ಡೋಸ್ ಕಲೆಕ್ಷನ್ ಮಾಡಿದ್ದೀವಿ ಉಚಿತವಾಗಿ ಮೆಡಿಸಿನ್ ಉಚಿತವಾಗಿ ಆಹಾರ ಉಚಿತವಾಗಿ ವ್ಯಾಕ್ಸಿನ್ ಅನ್ನು ಕೊಟ್ಟಿದ್ದೀವಿ ಸಂಬಂಧ ವಾಜಪೇಯಿ ಸಾಹೇಬರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಾಗ ನಮ್ಮಲ್ಲಿ ಇರ್ತಕ್ಕಂಥ ಮುಖಂಡಗಳು ಅದನ್ನ ಜನಗಳಿಗೆ ತಲುಪುವಂತ ಕೆಲಸ ಮಾಡಿಲ್ಲ ಅದಕ್ಕೆ ಅವರು ಪ್ರಧಾನಮಂತ್ರಿಯಿಂದ ಪದವಿಯಿಂದ ಕೆಳಗೆ ಇಳಿಯಬೇಕಾಯಿತು ಸೋಲಬೇಕಾಯಿತು ನಮ್ಮಲ್ಲಿ ಸಚಿವರು ಹೇಳ್ತಾ ಇದ್ರು ಸುಧಾಕರ್ ಅವರು ಅವಾಗಲೇ ನಮ್ಮಲ್ಲಿ ಕೇಂದ್ರದಲ್ಲಿ ರಾಜಕೀಯ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ನಾವೇನು ನಮ್ಮ ಕಾರ್ಯಕರ್ತರಿಗೆ ಹೇಳಬೇಕಾಗಿಲ್ಲ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಗೊತ್ತು ಆ ಕಾರ್ಯಕರ್ತರು ಹೋಗಿ ಮನೆ ಮನೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿದೆ ಅದರ ಸವಲತ್ತುಗಳನ್ನು ಯಾವ ರೀತಿ ಪಡ್ಕೋಬೇಕು ಫಲಾನುಭವಿಗಳ ಸಮಾವೇಶ ಗ್ರಾಮ ಗ್ರಾಮಗಳಲ್ಲಿ ಹೋಗಿ 14 ಮತ್ತು 15 ಆಗಿದ ಅಷ್ಟರಲ್ಲಿ ನರೇಗಾ ಅಲ್ಲಿ ಇರ್ಬೋದು ಕೇಂದ್ರ ಸರ್ಕಾರ ರಾಜಕಾರಣ ಸರ್ಕಾರ ಇವತ್ತೇನು ಕೆಲಸ ಮಾಡಿ ಇಲ್ಲಿ ಯಾರೇ ಶಾಸಕರಾಗಿರ್ಬೋದು ಆ ಶಾಸಕರು ಹೇಳ್ತಾ ಇದ್ದಾರೆ ಸುಮಾರು ಸಲ ವಿರೋಧ ಪಕ್ಷದಲ್ಲಿ ಅದು JDS ಇರ್ಬೋದು ಕಾಂಗ್ರೆಸ್ ಇರ್ಬೋದು ಈ ಸರ್ಕಾರದಲ್ಲಿ ನಮ್ಗೇನು ಫಂಡ್ ಕೊಡ್ತಾ ಇಲ್ಲ ಅಂತ ನಾವು ಎಷ್ಟು ಕೇಳಿರೋ ಕೇಳಿದ ಅರ್ಜಿ ಇಟ್ಕೊಂಡು ಸೇರಿ ಇಟ್ಕೊಂತಾರೆ ಅಂತ ನಾವು ಕೆಲಸ ಮಾಡಿದೆ ಇವತ್ತು ನಾವೇನು ಇವತ್ತು ಮುರುಗುಮಲ್ಲಾಗಿ ಮಾನಸಿಕ ಅಸ್ವಸ್ಥರಿಗೆ ಇವತ್ತು ನಾವು ಆಸ್ಪತ್ರೆಯನ್ನು ಮಾಡಬೇಕಂತ ಹೇಳಿ ಗುಂಡಿ ಪೂಜೆ ಮಾಡಿದ್ದೀರಿ ಅನೇಕ ಶಾಲೆ ಇದು ಆರೋಗ್ಯ ಕೇಂದ್ರಗಳಲ್ಲಿ 24/7 ಡಾಕ್ಟರ್ ಕೆಲಸ ಮಾಡಬೇಕು ತಾಲೂಕು ಹೆಡ್ ಕ್ವಾರ್ಟರ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಹೋಗಬೇಕಂದ್ರೆ ದೂರ ಆಗುತ್ತೆ ಅಲ್ಲೇ 24
ನಮ್ಮ ಬಿಜೆಪಿ ಕಾರ್ಯಕರ್ತರು 2023 ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮಲ್ಲಿರುವ ವೈಮನಸ್ಸುಗಳನ್ನು ಕಿತ್ತೊಗೆದು ಯಾರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗುತ್ತಾರೋ ಅವರಿಗೆ ಮತ್ತು ಬಿಜೆಪಿ ಅಭ್ಯರ್ಥಿ ಗೆಲ್ಲಲು ಶ್ರಮಿಸಿ ಎಂದು ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ಕಿವಿಮಾತು ಹೇಳಿದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ದೇವರ ಹೆಪ್ಪರಿಗೆಯಿಂದ ಧಾರವಾಡ ಕಡೆಗೆ ಹೊರಟಿದ ಕಾರೊಂದು ಟೈರ್ ಬ್ಲಾಸ್ಟ್ ಆಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. KA25M4869 ನಂಬರಿನ ಕಾರ್ ಮುಂದಿನ ಬಲಭಾಗದ ಟೈರ್ ಬ್ಲಾಸ್ಟ್ ಆಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರ್ ಮಹಾರಾಣಿ ಬೇಕರಿ ಹತ್ತಿರ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವೃತ್ತಕ್ಕೆ ಡಿಕ್ಕಿ ಹೊಡೆದಿದೆ. ಈ ಕಾರಣಕ್ಕೆ ಕಾರಿನ ಮುಂದಿನ ಭಾಗ ನುಜ್ಜುಗುಜ್ಜಾಗಿದೆ ಮತ್ತು ಜಗದ್ಗುರು ರೇಣುಕಾಚಾರ್ಯ ವೃತ್ತದ ನಾಮಫಲಕ ಕಿತ್ತು ಬಿದ್ದಿದೆ. ಈ ಅವಘಡದಲ್ಲಿ ಕಾರಿನ ಸವಾರರಿಗೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಶಾಸಕ ಮಹದೇವಪ್ಪ ಯಾದವಾಡ ಮೊನ್ನೆ ನಡೆದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯನ್ನು ತಮ್ಮ ಕುಟುಂಬದ ಕಾರ್ಯಕ್ರಮದಂತೆ ದುರ್ಬಳಕೆ ಮಾಡಿಕೊಂಡಿದ್ದಾರೆಂದು ಕೆಪಿಸಿಸಿ ಉಪಾಧ್ಯಕ್ಷ ಅಶೋಕ್ ಪ್ರೆಸ್ಮೀಟ್ ಮೂಲಕ ರಾಮದುರ್ಗದಲ್ಲಿ ತಿಳಿಸಿದ್ದಾರೆ. ರಾಮದುರ್ಗ ತಾಲೂಕಿನಲ್ಲಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿವೆ ಎಂದು ಸುಳ್ಳು ಭಾಷಣ ಮಾಡುವುದನ್ನು ಬಿಟ್ಟು ಜನರಿಗೆ ನಿಜ ಸಂಗತಿಯನ್ನ ತಿಳಿಸಲಿ. ನಮ್ಮ ಅವಧಿಯಲ್ಲಿ ನಡೆಸಿ ಕಾಂಗ್ರೆಸ್ ಸರ್ಕಾರದ ಆರಂಭಿಸಲ್ಪಟ್ಟ ವೀರಭದ್ರೇಶ್ವರ ಹಾಗೂ 1100 ಕೋಟಿ ವೆಚ್ಚದ ಸಾಲಪುರ ಏತ ನೀರಾವರಿ ಯೋಜನೆಗಳನ್ನು ಶಾಸಕ ಮಹದೇವಪ್ಪ ಯಾದವಾಡ ಅವರು ತಮ್ಮ ತಾಲೂಕಿನ ಪ್ರತಿ ಕೆಲಸಗಳೆಂದು ಬಿಂಬಿಸಿಕೊಳ್ಳುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದರು. ಆಮೇಲೆ ಈಗ ಕುಡಿಯೋ ನೀರು ಹೇಳೋದಲ್ಲ, ಅವರು ದುಡ್ಡು ಬಿಡುಗಡೆ ಮಾಡಿರ್ಬೋದು 400 ಚಿಲ್ಲರ್ಕೋಟೆ, ಬಟ್ ಅದು ವಾಟರ್ ಅಲೋಕೇಶನ್ ಇಲ್ಲಿರೋದ್ರಿಂದ ನನಗೆ ಅನಿಸಿಕೆ ಸುಳ್ಳು ಬೋಗಸ್ ಆಗಿ ಅಶ್ವೇಶನ್ ಕೊಟ್ಟಿದ್ದಾರೆ ಅಂತ ನನಗೆ. ಇಲ್ಲಾಂದ್ರೆ ವಿತ್ ಟಿ ಎಮ್ ಸಿ ಇಷ್ಟು ರಿಲೀಸ್ ಆಗಿದೆ ಅಂತ ಕೊಡುವ ಆಯ್ತು, ಅವ್ರು ಕೊಟ್ಟಿಲ್ಲ. ಅದೊಂದು ಇಂಪಾರ್ಟೆಂಟ್ ಇದೆ. ಆಮೇಲೆ ಪ್ರೋಟೋಕಾಲ್ ಹೇಳಿದ್ದೆ ನನಗೆ ಶಿಷ್ಟಾಚಾರ, ಯಾವಾಗಲೂ ಶಾಸಕರು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಯಾವುದೇ ತಾಲೂಕು ಬೇಕಾದರೂ ಕೂಡ ಅಧಿಕಾರಿಗಳು ಬಿಟ್ಟು ಮತ್ತೆ ಶಾಸಕರು ಬಿಟ್ಟು ಯಾರೇ ಪಕ್ಷ, ಅದು ಕಂಪ್ಲೀಟ್ ಬಿಜೆಪಿ ವೇದಿಕೆ ಆಗಿತ್ತು. ನಿನ್ನೆ ನಾವು ಅಬ್ಸರ್ವ್ ಮಾಡಿದ್ರೆ ಟಿ ವಿನಾಗ ನೋಡಿದೀವಿ ಕೂಡ ಕಂಪ್ಲೀಟ್ ಬಿಜೆಪಿ ವೇದಿಕೆ ಆಗಿತ್ತು. ಶಿಷ್ಟಾಚಾರ ಸ್ಪಷ್ಟ ಉಲ್ಲಂಘನೆ ಆಗಿದೆ, ಅದನ್ನು ದಯವನ್ನು ನಾನು ಖಂಡಿಸ್ತೀನಿ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೆ. ಅವರು ತಮ್ಮ ಅವ್ರ ಮಗ ಮಕ್ಕಳು ಎಲ್ಲ ಪೂರಾ ಅದು ಕುಟುಂಬದ ಎಂಟೈರ್ ಅವ್ರ ಕುಟುಂಬನೇ ವೇದಿಕೆ ಮೇಲಿತ್ತು. ಈ ಥರ ಆಗಕ್ಕೆ ಶ್ರೀಮಾನ್ ಬಸವರಾಯ ಬೊಮ್ಮಾಯಿ ಭಾಳ ಒಳ್ಳೆ ಮನುಷ್ಯ, ನನಗೆ ಒಳ್ಳೆಯ ಸ್ನೇಹಿತ, ಇದಾಗಕ್ಕೆ ಬಿಡಬಾರ್ದಾಯಿತು. ಅದು ಯಾವ ಕಾರಣಕ್ಕೆ ಅವ್ರು ಬಿಟ್ಟರು, ಆಮೇಲೆ ಕಾರ್ಜಿಯವರು ಕೂಡ ಜಿಲ್ಲಾ ಮಂತ್ರಿಗಳು ಕೂಡ ಅದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರು ನನಗೆ ಗೊತ್ತಿಲ್ಲ. ಇದನ್ನು ಖಂಡನೆ, ಇನ್ನು ಮುಂದೆ ಇನ್ನೇ ಹೆಂಗೆ ಪರಿವರ್ತನೆ ಆಗಬಾರ್ದು ಅಂತ ಮುಖ್ಯಮಂತ್ರಿಗಾಗಲಿ ಕಾರ್ಜಿಯವರಿಗೆ ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಇಂಥ ಇದನ್ನ ಪ್ರೋಟೋಕಾಲ್ನ ಉಲ್ಲಂಘನೆ ಮಾಡಿ ಮಾಡೋದು, ಶಿಷ್ಟಾಚಾರ ಉಲ್ಲಂಘನೆ ಮಾಡೋದು ಕಾನೂನು ರೀತಿ ಸರಿ ಇಲ್ಲ. ನಿಮಗೆ ಅದು ಗರದೇಗೆ ತರಲ್ಲ ಅಂತ ನಾನು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. 1.8 ಟಿಎಂಸಿ ಸಾಮರ್ಥ್ಯದ ಸಾಲಪುರ ಬಸವೇಶ್ವರ ಏತ ನೀರಾವರಿಯು 566 ಕೋಟಿ ವೆಚ್ಚದಲ್ಲಿ 20.377 ಹೆಕ್ಟೇರ್ ಪ್ರದೇಶಕ್ಕೆ ಕಲ್ಪಿಸಲಾಗಿದೆ. ಸದ್ಯ ಪ್ರಗತಿಯಲ್ಲಿವೆ ನೀರಾವರಿ ಸೌಲಭ್ಯ ಕಾಮಗಾರಿಗಳು. ಎಲ್ಲ ಕಾಲುವೆಗಳನ್ನು ನಮ್ಮ ಸರ್ಕಾರದ ಅವಧಿಯಲ್ಲಿ ದುರಸ್ತಿ ಮಾಡಲಾಗಿದ್ದು ಇದು ತಾಲೂಕಿನ ರೈತರಿಗೆ ತಿಳಿದಿರುವ ವಿಷಯವಾಗಿದೆ. ನಡೆದ ನಮ್ಮ ಸರ್ಕಾರ ಸಾಲಹಳ್ಳಿಯ ಕಾರ್ಯಕ್ರಮದಲ್ಲಿ ಶಾಸಕರು 2700 ವೆಚ್ಚದ ಎಲ್ಲ ಕಾಮಗಾರಿಗಳು ಮಾಡಿದೆ ಎಂದು ಜನರ ಮುಂದೆ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ. ನಾವೇ ರಿಲೀಸ್ ಮಾಡಿದ್ದು ಗೌರ್ಮೆಂಟ್ ಆರ್ಡ್ರೆ ನಿಮ್ಗೆ ಕೊಟ್ಬಿಡ್ತಾ ಇದೀವಿ. ನಿಮಗೆ ಕಾಪಿ ಎಜುಕೇಷನ್ ಗೆಜೆಟ್ ನೋಟಿಫಿಕೇಶನ್ ಆಗಿದ್ದ ಕಾಪಿ, ಯಾವ ಟೈಮ್ ಆಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ದ, ನಾನು ಶಾಸಕ ಆದಾಗ ನಾವು ಮಾಡಿಸಿದ ಕೆಲಸ 1100 ಕೋಟಿ ರೂಪಾಯಿ ಇದು ನಾನು ಇದ್ಬಿಡ್ತಾ ಇದ್ದೀನಿ. ಅದಕ್ಕೆ ಅವರು ಅದನ್ನು ಉಪಯೋಗಿಸ್ಕೊಂಡು 2700 ಕೋಟಿ ಅಂತ ಹೇಳೋದು ಭಾಳ ತಪ್ಪದು. ಆಮೇಲೆ ಇವರಿಗೆ ಈ ಡ್ಯಾಮ್ ಸೈಟಿಂದ ನೀರೀಗ ಅದೇನಂತ ಅದಕ್ಕೆ ಎಲ್ಲ ಜಲ ಬೇಕಲ್ಲ, ಅಲ್ಲ ಕೆರೆ ತುಂಬಿಸೋದಲ್ಲ, ಮನೆ ಮನೆಗೆ ನೀರು ಜಲ ಜೀವನ ಮಿಷನ್ಗೆ 400 ಚಿಲ್ಲರ್ ಕೋಟಿ ಖರ್ಚು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನು ಹೇಳ್ತಾ ಇದ್ದಾರೆ, ಡ್ಯಾಮ್ ಸೈಡಿಂದಲೇ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನಗೇನು ಡೌಟು, ಆ ನೀರಿನ ಅಲೋಕೇಶನ್ ಕೊಟ್ಟಿದ್ದಾರೆ ಅಂತ ನನಗೆ ಡೌಟ್ ಬರ್ತಾ ಇದೆ. ಅದನ್ನ ದಯವಿಟ್ಟು ಅವ್ರು ಕ್ಲಾರಿಫಿಕೇಶನ್ ಮಾಡು. ಯಾಕಂದ್ರೆ ನಾವು ವೀರಭದ್ರ ಇದ್ದಿರೋರಿಗೆ ಸಾಲಪುರ ಇದ್ದವ್ರಿಗೆ ಆ ವಾಟರ್ ಅಲೋಕೇಶನ್ ಮಾಡಬೇಕಲ್ಲ. ವಾಟರ್ ಅಲೋಕೇಶನ್ ಮಾಡ್ಬೇಕಾದ್ರೆ ನಾನು 1 ವರ್ಷ 2 ವರ್ಷ ಓಡಾಡಿದ ಮೇಲೆ ಅದು ಅಲೋಕೇಶನ್ ಆಯ್ತು. ಅದು ಅಲ್ಲಿ ಸ್ಟಾಕ್ ಲ್ಯಾಂಡ್ ಇರಬೇಕಲ್ಲ ಅಲೋಕೇಶನ್ಗೆ. ಇಷ್ಟು ಬಂದ ಸ್ಟಾಕ್ ಇದ್ದಾರಪ್ಪ, ಹುಬ್ಬಳ್ಳಿ ತಾಲೂಕು ನೀರು ಕುಡಿತಾ ಇದೀವಿ, ಈ ಸಾಲಪುರ ಇಷ್ಟು ಕೊಟ್ಟಿವಿ, ಇದು ಕೊಟ್ಟಿವಿ, ಇವ್ರಿಗೆ ಇಷ್ಟು ಅಲೋಕೇಶನ್, ಎಷ್ಟು ಟಿ ಎಮ್ ಸಿ ಅಲೋಕೇಶನ್ ಮಾಡಿದ್ರೆ ಕ್ಲಾರಿಫಿಕೇಶನ್ ಇಲ್ಲ ಅವ್ರದ್ದು. ಎಲ್ಲ ಹಳ್ಳಿ ಕೊಟ್ಟು ನಮ್ಗೆ ಸಂತೋಷ, ಒಳ್ಳೆಯದಾಗ ಒಳ್ಳೆ ಯೋಜನೆ ನಮಗೆ ಫಾರ್ ನಾವೇನು ಅದಕ್ಕೆ ಅಡ್ಡ ಬರಲ್ಲ. ಆಮೇಲೆ ನಾವು ಅದಕ್ಕೆ ಸಹಾನುಭೂತಿ ವಹಿಸ್ಕೊಂಡು ಒಳ್ಳೇದು ಸ್ಕೀಮು, ಬಟ್ ಅಲೋಕೇಶನ್ ಆಗಿದೆಯಾ ಇಲ್ಲ ಅನ್ನೋದು ನಮಗೆ ಕ್ಲಾರಿಫಿಕೇಶನ್ ಬೇಕು.
ಸ್ಪಷ್ಟತೆ ಇಲ್ಲ, ಅದನ್ನ ಕ್ಲಾರಿಟಿ ಇಲ್ಲ. ಅದರಿಂದ ಅವ್ರು ಹೇಳೋದು ಏನು ಕ್ಲಾರಿಟಿ ಇದೆ ಮಾಡ್ಬೇಕು, ಅನೌನ್ಸ್ ಮಾಡ್ಬೇಕಾದ್ರೆ ಇಷ್ಟು ಟಿ ಎಂ ಸಿ ನೀರು ಇದಕ್ಕೆ ಅಲೋಕೇಶನ್ ಮಾಡಿ ಸರ್ಕಾರ ಗೌರ್ಮೆಂಟ್ ಆರ್ಡರ್ ಆಗಿದೆ ಅಂತ ತೋರಿಸ್ಬೇಕು, ಅದು ಕೂಡ ಇಲ್ಲ. ಅದರಿಂದ ಅವರು ಸುಮ್ಮನೆ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಅಂತ ನನಗೆ ಅನಿಸಿಕೆ ಆಗ್ತಾ ಇದೆ. ಆಮೇಲೆ ಈಗ ಅದೊಂದಾಯ್ತು. ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿಬಿ ರಂಗನಗೌಡ, ಸೋಮಶೇಖರ ಸಿದ್ದಿಂಗಪ್ಪ, ರಾಯಪ್ಪ ಕತ್ತಿ, ಪುರಸಭೆ ಮಾಜಿ ಅಧ್ಯಕ್ಷ ಸುರೇಶ್ ಪತ್ತೇಪುರ ಉಪಸ್ಥಿತರಿದ್ದರು. ಮಂಜುನಾಥ್ ರಾಥೋಡ್, ಅಮುಕ್ ಟಿವಿ, ರಾಮದುರ್ಗ. ಕಾಯಕ ಯೋಗಿ ಶ್ರೀ ಗುರು ಸಿದ್ದರಾಮೇಶ್ವರರ 850ನೇ ಸುವರ್ಣ ಜಯಂತಿ ಮಹೋತ್ಸವ ಏರ್ಪಡಿಸಲಾಗಿದ್ದು, ಸರ್ವರಿಗೂ ಕಾರ್ಯಕ್ರಮದ ಯಶಸ್ವಿಗೆ ಕೈಚೂಡಿಸಬೇಕೆಂದು ಕೆರೆಗೋಡಿ ರಂಗಾಪುರ ಭೂ ಸುಕ್ಷೇತ್ರಾಧ್ಯಕ್ಷರಾದ ಶ್ರೀ ಶ್ರೀ ಗುರುಪರದೇಶಿ ಕೇಂದ್ರ ಮಹಾಸ್ವಾಮಿಗಳು ತಿಪಟೂರಿನಲ್ಲಿ ತಿಳಿಸಿದರು. ನಗರದ ಶ್ರೀ ಸಿದ್ದರಾಮೇಶ್ವರ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ತುಮಕೂರು ಜಿಲ್ಲೆ ತಿಪಟೂರು ನಗರದ ಹಾಸನ ರಸ್ತೆ ಶ್ರೀ ಸಿದ್ದರಾಮೇಶ್ವರ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ 2023 ಜನವರಿ 14 ಮತ್ತು 15 ಕಾಯಕ ಯೋಗಿ ಗುರು ಸಿದ್ದರಾಮೇಶ್ವರ 850ನೇ ಸುವರ್ಣ ಜಯಂತಿ ಆಚರಣೆಗೆ ಅವಕಾಶ ಕಲ್ಪಿಸಿದ್ದು ಸ್ವಾಗತಾರ್ಹವಾಗಿದೆ. ಶ್ರೀ ಮಠದ ಮೇಲಿನ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಮಠ ಹಾಗೂ ಸರ್ವ ಭಕ್ತರ ಜವಾಬ್ದಾರಿಯಾಗಿದೆ ಎಂದರು. ಉದ್ದೇಶ ಮಾಡಿದ್ರಿಂದ ಆ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ನಡೆಸ್ತಕ್ಕಂಥದ್ದಾಗ್ತಾ ಇದೆ. ಅದಕ್ಕೆಲ್ಲರೂ ರಾಜಕಾರಣಿಗಳಾಗಲಿ, ಪ್ರತಿನಿಧಿಗಳಾಗಲಿ, ಎಲ್ಲ ಮುಖಂಡರು ಇದಕ್ಕೆ ಸಹಕಾರ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಅದು 850ನೇ ಸುವರ್ಣ ಮಹೋತ್ಸವ ಆಗ್ತದೆ, ಅದು ವಿಶೇಷವಾಗಿ ನಮ್ಮ ತಿಪಟೂರಿನಲ್ಲೇ ನಡೀತಕ್ಕಂಥದ್ದಾಗಬೇಕು ಅಂತಕ್ಕಂಥ ಅವರ ಅಭಿಲಾಷೆ ಮತ್ತು ನಮ್ಮ ಅಭಿಲಾಷೆಯು ಸಹ ಆಗಿರ್ತಕ್ಕಂಥದ್ರಿಂದ ಇದಕ್ಕೆ ಬೇಕಾದಂಥ ಎಲ್ಲ ಸಹಕಾರವನ್ನು, ಸಲಹೆಯನ್ನು ಎಲ್ಲ ನಮ್ಮ ರಾಜಕೀಯ ಮುಖಂಡರು, ಶಾಸಕರು, ಸಡಪ್ನವರು ಎಲ್ಲರೂ ಕೊಟ್ಟು ಇದು ಅದ್ಧೂರಿಯಾಗಿ ನಡೀತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥ ಮನಸ್ಸನ್ನು ನೀವೆಲ್ಲರೂ ಮಾಡಿರಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಸಿದ್ದರಾಮ ಜಯಂತಿಯ ಕಾರ್ಯಕರ್ತರು, ಇವತ್ತು ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಸಹ ಆ ಗುರು ಸಿದ್ದರಾಮೇಶ್ವರ ಹೆಚ್ಚಿನ ರೀತಿಯಿಂದ ಶಕ್ತಿ ಮನಸ್ಸು ಕೊಟ್ಟು ಚೆನ್ನಾಗಿ ನಡೆಸ್ತಕ್ಕಂಥದ್ದಾಗಬೇಕು. ಅದರ ಜೊತೆಗೆ ಕೃಷಿ ಮತ್ತು ಕೈಗಾರಿಕಾ ಸಮ್ಮೇಳನವನ್ನು ವಿಶೇಷವಾಗಿ ಮಾಡಬೇಕು ಅಂತಕ್ಕಂಥ ಮಹದಾಶೆ ಇರ್ತಕ್ಕಂಥದ್ದು. ಯಾಕೆಂದರೆ ನಮ್ಮ ರೈತಾಪಿ ಜನ 70% ರೈತಾಪಿ ಜನ ಇರೋದ್ರಿಂದ ಅವರಿಗೆ ಕೃಷಿಯಲ್ಲಿ ಆಸಕ್ತಿಯನ್ನು, ಹೊಸ ನಮೂನೆಯಾಗಿ ಬರ್ತಕ್ಕಂಥ ಸಲಕರಣೆಯನ್ನು, ಆ ಎಲ್ಲ ಇದನ್ನು ಅವ್ರಿಗೆ ಆ ಸಮ್ಮೇಳನದ ಮೂಲಕ ತೋರಿಸಿ ನಮ್ಮ ರೈತರನ್ನ ಮುಂದೆ ಬರ್ತಕ್ಕಂಥ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಮಹದಾಶೆ ಆಗಿದೆ. ಅದಕ್ಕೂ ಅದನ್ನು ಸಹ ನಮ್ಮ ನಂಜುಂಡಪ್ಪನವರು. ಉಪಸ್ಥಿತರಿದ್ದ ಶಿಕ್ಷಣ ಸಚಿವ ಬಿಎಸ್ ನಾಗೇಶ್ ಮಾತನಾಡಿ, ಸಿದ್ದರಾಮೇಶ್ವರ ಜಯಂತಿಗೆ ರಂಗಾಪುರ ಶ್ರೀಗಳ ಮಾರ್ಗದರ್ಶನದಲ್ಲಿ ಸರ್ಕಾರ ಎಲ್ಲಾ ರೀತಿಯ ನೆರವು ನೀಡಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಬೋರ್ವೆಲ್ ಮಧುಸೂದನ್ ಮಾತನಾಡಿ, ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಯಶಸ್ವಿಗೆ ಎಲ್ಲರೂ ಕೈಜೋಡಿಸಬೇಕು. ಸಿದ್ದಲಿಂಗ ಮಹಾಸ್ವಾಮಿಗಳು, ಸುತ್ತೂರು ಶ್ರೀಗಳು ಸೇರಿದಂತೆ ನಾಡಿನ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಮುಖ್ಯಮಂತ್ರಿ ಬಸವರಾಜು ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಿದ್ದರಾಮಯ್ಯ, ಶಿಕ್ಷಣ ಸಚಿವ ಬಿಎಸ್ ನಾಗೇಶ್, ಜೆಸಿ ಮಾಧುಸ್ವಾಮಿ, ಸುನೀಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಕೆ ಷಡಕ್ಷರಿ, ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷ ಸೋಮಶೇಖರ್, ಸಮಾಜ ಸೇವಕ ಕೆಟಿ ಶಾಂತಕುಮಾರ್, ಕೆಎಂ ರಾಜಣ್ಣ, ಯೋಗಾನಂದ್ ದಕ್ಷಿಣಮೂರ್ತಿ, ನಂಜುಂಡಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.